ಪಂಜರ ಶಾಲೆ ಕಾರಂತರು ಮಾಡಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ನನಗೆ ಅದು ಪಂಜರ ಶಾಲೆ ಭಾಳ ನನ್ನ ಜೀವನದಲ್ಲಿ ಕೂಡ ಭಾಳ ಮುಖ್ಯವಾದ ನೆನಪು ಯಾಕೆಂದರೆ ನಾನು ಮೊದಲನೆಯ ನಾಟಕಕ್ಕೆ ಪ್ರವೇಶ ಮಾಡಿದ ಇದು ಪಂಜರ ಶಾಲೆಯ ವಿಶೇಷ ಏನು ಅಂದರೆ ಇಲ್ಲೊಂದು ಸುಮಾರೊಂದು ನೂರು ಜನ ಮಕ್ಕಳನ್ನು ತಗೊಂಡು ಕಾರಂತರು ಒಂಥರ ನಮ್ಮ ಕಣ್ಣೆದುರಿಗೆ ಈ ನಾಟಕವನ್ನು ಕಟ್ಟೋದು ಹೆಂಗೆ ಅನ್ನೋದನ್ನು ಒಂಥರ ಕಟ್ತಾ ಕಟ್ತಾ ಹೋದರು ಒಂದು ರೀತಿಯಿಂದ ಅದು ಈ ನೀನಾಸಮ್ಮನ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಪಂಜರಶಾಲೆ ಅನ್ನೋದು ಎರಡು ರೀತಿಯ ಕಟ್ಟುವ ಪ್ರಯೋಗ ಆಗಿತ್ತು ಒಂದು ಒಂದು ನಾಟಕ ಕಟ್ಟುವ ಪ್ರಯೋಗ ಇನ್ನೊಂದು ಒಂದು ಸಣ್ಣ ಒಂದು ತಂಡವನ್ನು ಒಂದು ಸಮುದಾಯವನ್ನು ಕಟ್ಟುವ ಕೆಲಸ ಕೂಡ ನಾಟಕದ ಮೂಲಕ ನಡೀತು ಆ ಎಂಬತ್ತು ಜನ ಹುಡುಗರನ್ನು ಅದರಲ್ಲಿ ಕೆಲವ್ರನ್ನ ಗಿಳಿ ಗುಂಪು ಅಂತ ಮಾಡಿದರು ಕೆಲವ್ರನ್ನ ಆಸ್ಥಾನಿಕರ ಗುಂಪು ಅಂತ ಮಾಡಿದರು ಹೀಗೆ ಬೇರೆ ಬೇರೆ ಗುಂಪುಗಳಾಗಿ ಮಾಡಿ ಅವರಿಗೆ ಬೇರೆ ಬೇರೆ ರೀತಿಯ ಚಲನೆಗಳು ಬೇರೆ ಬೇರೆ ರೀತಿಯ ಮಾತಿನ ಶೈಲಿಗಳು ಬೇರೆ ಬೇರೆ ರೀತಿಯ ಹಾವುಭಾವಗಳು ಈ ಥರದನ್ನು ಕಲಿಸಿ ಅವರು ಈ ನಾಟಕವನ್ನು ನಮ್ಮ ಕಣ್ಣೆದ್ರಿಗೇ ಅದರಲ್ಲಿ ಏನಿದೆ ಅಂತನ ಸಾಂಗಿತ್ತು ಆ ನಾಟಕ ಆ ನಾಟಕದಲ್ಲಿ ವಿಶೇಷವಾದ ಏನೂ ಒಂದು ದೊಡ್ಡ ನಾಟಕೀಯತೆ ಇರಲಿಲ್ಲ ಆದರೆ ಅವರನ್ನು ನಾಟಕ ಕಟ್ಟುವ ರೀತಿಯಲ್ಲೇ ಅದಕ್ಕೆ ಒಂದು ನಾಟಕೀಯತೆಯನ್ನು ಕಟ್ಟಿದರು ಉದಾಹರಣೆಗೆ ಅದರಲ್ಲಿ ಒಂದು ಗಿಳಿಯನ್ನು ಸೆರೆ ಹಿಡಿದು ಒಂದು ಪಂಜರದಲ್ಲಿ ಇಡ್ತಾನೆ ರಾಜ ಆ ಪಂಜರದಲ್ಲಿ ಇಡೋ ಹೊತ್ತಿಗೆ ಒಂದು ಪಂಜರವನ್ನು ಕಟ್ಟುವ ದೃಶ್ಯ ಬರುತ್ತೆ ಆ ಪಂಜರವನ್ನು ಕಟ್ಟುವ ದೃಶ್ಯದಲ್ಲಿ ಆ ಪಂಜರದ ಒಂದೊಂದು ಭಾಗನ ಒಂದೊಂದು ಸರಳನ್ನು ಆ ಪಂಜರದ ಎಲ್ಲ ಭಾಗವನ್ನು ನಟರು ರಂಗದ ಬೇರೆ 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 ಕಡೆಯಿಂದ ಆಡಿಟೋರಿಯಮ್ಮು ಸೇರಿದಂತೆ ಎಲ್ಲರೂ ಒಂದೊಂದು ಪೀಸನ್ನು ಹಿಡ್ಕೊಂಬಂದು ತಗೊಂಬಂದು ಅದನ್ನು ಹಾಡು ಹೇಳ್ತಾ ಹೇಳ್ತಾ ಅದನ್ನ ಮೂಮೆಂಟಿನ ಜೊತೆ ಜೊತೆಗೆ ಒಂದು ಚಲನೆಯ ಜೊತೆಗೆ ಇದನ್ನು ನಿಧಾನವಾಗಿ ಕಟ್ಟಿ ಆ ಸೀನಿನ ತುದಿಗೆ ಆ ಪಂಜರ ಸಿದ್ಧವಾಗಿ ಅದರೊಳಗಡೆ ಗಿಳಿಯನ್ನು ತಗೊಂಬಂದು ಕೂರಿಸ್ತಾರೆ ಆ ಥರದ ಒಂದು ದೃಶ್ಯದಲ್ಲಿ ಅವರು ಕಾರಂತರ ಒಂಥರ ನಾಟಕ ಕಟ್ಟೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಬಹಳ ಮುಖ್ಯವಾದ ಪ್ರಯೋಗವನ್ನು ಮಾಡಿದರು ನನಗನ್ಸೋ ಪ್ರಕಾರ ಕಾರಂತರ ಒಂದು ಬಹಳ ದೊಡ್ಡ ಪ್ರತಿಭೆಯನ್ನು ನೀವು ನೋಡಬೇಕು ಅಂದರೆ ಅವರು ದೊಡ್ಡವ್ರಿಗೆ ಮಾಡಿಸಿದ ನಾಟಕಕ್ಕಿಂತ ಹೆಚ್ಚು ಅವರು ಮಕ್ಕಳಿಗೆ ಮಾಡಿಸಿದ ನಾಟಕಗಳಲ್ಲಿ ನೋಡಬೇಕು ಕಾರಂತರೇ ತಮ್ಮ ಕೆಲವು ಕಡೆ ಅವರೇ ಬರ್ಕೊಂಡಿದ್ದಾರೆ ಏನಂದರೆ ನಾನೊಂಥರ ಭಾಳ ಸಿದ್ಧವಾದ ನಟರಿಗೆ ಒಂಥರ ಭಾಳ ಪ್ರೊಫೆಷನಲ್ ನಟರಿಗೆ ಜೊತೆ ಕೆಲಸ ಮಾಡಿದ್ದಕ್ಕಿಂತ ಜಾಸ್ತಿ ನಾನೊಂಥರ ನಟರಾಗಿ ತಯಾರಾಗದೇ ಇದ್ದವ್ರ ಜೊತೆಗೆ ಕೆಲಸ ಮಾಡಿದ್ದು ಜಾಸ್ತಿ ಅಂತ ಈ ಪಂಚರ ಶಾಲೆಯೂ ಹಾಗೆ ಇದರಲ್ಲಂತೂ ಇರುವ ಮಕ್ಕಳಿಗೆ ನಾಟಕ ಅಂದರೆ ಏನೂ ಕೂಡ ಗೊತ್ತಿಲ್ಲದೆ ಇರುವ ಮಕ್ಕಳು ಆ ಥರದ ಮಕ್ಕಳನ್ನು ಎಲ್ಲರನ್ನೂ ಸೇರಿಸಿ ಅದರ ಮೂಲಕವೇ ಒಂದು ವಿನ್ಯಾಸವನ್ನು ಕಟ್ಟಿ ನಾಟಕವನ್ನು ಹೇಗೆ ರೂಪಿಸ್ಬೋದು ಅನ್ನೋದು ಪಂಜರ ಶಾಲೆ ಬಹಳ ಒಳ್ಳೆಯ ಉದಾಹರಣೆ ಪಂಜರ ಶಾಲೆಯ ಮೂಲಕ ಆಗಿದ್ದೇನು ಅಂತಂದರೆ ನೀನಾಸಂ ಕೂಡ ಕಟ್ಟಿದ ಹಾಗಾಯಿತು ನೀನಾಸಂನ ಒಂದು ಎರಡನೇ ಫೇಸ್ ಏನಿದೆ ಎಪ್ಪತ್ತನೇ ಇಸ್ವಿಯಿಂದ ಶುರುವಾಗಿ ಆಮೇಲೆ ರಂಗ ಶಿಕ್ಷಣ ಕೇಂದ್ರ ಶುರುವಾಯಿತು ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀನಾಸಂ ಏನು ವಿಸ್ತಾರ ಆಯಿತು ಅವೆಲ್ಲದಕ್ಕೆ ಒಂದು ಅಸ್ಥಿವಾರವನ್ನು ಪಂಜಾರ ಶಾಲೆ ನಾಟಕದ ಮೂಲಕ ಕಾರಂತರ ಕಟ್ಟಿದರು ಒಂದು ರೀತಿ ಪ್ರೇಕ್ಷಕರನ್ನು ಈ ಊರಿನಲ್ಲಿ ಈ ರೀತಿಯ ನಾಟಕವನ್ನು ನೋಡುವ ಪ್ರೇಕ್ಷಕರನ್ನು ಕಾರಂತರ ಕಟ್ಟಿದರು ಆ ದೃಷ್ಟಿಯಿಂದ ಪಂಜರ ಶಾಲೆಯ ನಾಟಕದ ಒಂದು ಕಟ್ಟುವ ಕೆಲಸ ಅದು ನಾಟಕವನ್ನು ಕಟ್ಟುವ ಕೆಲಸ ಪ್ರೇಕ್ಷಕರನ್ನು ಕಟ್ಟುವ ಕೆಲಸ ಅದು ಸಮುದಾಯವನ್ನು ಕಟ್ಟುವ ಕೆಲಸ ಒಂದು ತಂಡವನ್ನು ಕಟ್ಟುವ ಕೆಲಸ ಒಂದು ಪ್ರಾಂತ್ಯದಲ್ಲಿ ಒಂದು ರೀತಿಯ ರಂಗ ಸಂಸ್ಕೃತಿಯನ್ನು ಕಟ್ಟುವ ಕೆಲಸ ಆಗಿತ್ತು ಅವರು ಈ ಪಂಜರ ನಾಟಕದ ಒಂದು ಹಿಂದಿ ಆವೃತ್ತಿಯನ್ನು ಅಷ್ಟರೊಳಗಾಗಲೇ ಅವರು ಡೆಲ್ಲಿಯಲ್ಲಿ ಪಟೇಲ್ ಸ್ಕೂಲಲ್ಲಿ ಮಾಡಿಸಿದರು ಹಂಗಾಗಿ ಅವ್ರ ಹತ್ರ ಆ ಪಟೇಲ್ ಸ್ಕೂಲ್ನಲ್ಲಿ ಮಾಡಿಸಿದ ಒಂದು ಮ್ಯೂಸಿಕ್ಕಿನ ಒಂದು ರಫ್ ಆದ ಒಂದು ಒಂದು ಸ್ಟ್ರಕ್ಚರ್ ಅವ್ರ ಹತ್ರ ಇತ್ತು ಒಂದು ರಫ್ ಆದ ಕೆಲವು ಟ್ಯೂನ್ಗಳು ಇದ್ವು ಏನು ಮಾಡ್ತಿದ್ರು ಅಂದರೆ ಆ ಟ್ಯೂನ್ಗಳನ್ನ ಆಧಾರವಾಗಿಟ್ಕೊಂಡು ಅದಕ್ಕೆ ತಕ್ಕಂಗೆ ನಮ್ಮ ತಂದೆಯಲ್ಲೇ ಜೊತೆಗಿರ್ತಿದ್ದರಿಂದ ಅವ್ರ ಹತ್ರ ವರ್ಡ್ಸ್ ಬರ್ಕೊಡಿ ಅಂತ ಹೇಳ್ತಿದ್ರು ಸೊ ಇವರು ವರ್ಡ್ಸ್ ಬರ್ಕೊಡ್ತಿದ್ರು ಆ ವರ್ಡ್ಸ್ ಮೇಲೆ ಮತ್ತೊಂಚೂರು ಟ್ಯೂನ್ ಚೇಂಜ್ ಮಾಡ್ತಿದ್ರು ಸೊ ಟ್ಯೂನು ವರ್ಡ್ಸ್ ಒಂಥರ ಚ ಬದಲಾಯಿಸಿ 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 ಒಟ್ಟೊಟ್ಟಿಗೆ ಕಟ್ತಾ ಹೋದರು ಕಾರಂತರ ಆತ್ಮಚರಿತ್ರೆ ಒಳಗೆ ಎಲ್ಲ ಕಡೆ ಬರೆದಿದ್ದಾರೆ ತಾವು ಗುಬ್ಬಿ ಕಂಪನಿಯಲ್ಲಿದ್ದಾಗ ಈ ರೀತಿ ಫಸ್ಟ್ ಟ್ಯೂನ್ ಮಾಡಿ ಆಮೇಲೆ ಅದಕ್ಕೆ ಹಾಡನ್ನು ಬರೀತಿದ್ರು ಎಷ್ಟೋ ದಿವಸದ ನಂತರ ತನಗೆ ಫಸ್ಟ್ ಹಾಡು ಬಂದು ಆಮೇಲೆ ಟ್ಯೂನ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದ್ದೆ ತನಗೆ ಆಮೇಲೆ ಅಂತ ಕಾರಂತರದನ್ನ ಬರ್ಕೊಂಡಿದ್ದಾರೆ ಸೊ ಆ ರೀತಿಯಲ್ಲಿ ಒಂಥರ ಒಂದು ನಾಟಕದ ಹಾಡು ಮತ್ತು ಅದರ ಟ್ಯೂನು ಎರಡು ಒಟ್ಟೊಟ್ಟಿಗೆ ಒಂದು ಎಮರ್ಜ್ ಆಗೋ ರೀತಿಯ ಒಂದು ಪ್ರೊಸೆಸ್ಸು ಅವರು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಹಾರ್ಮೋನಿಯಂನಲ್ಲಿ ಇರ್ತಿದ್ರು ನಮ್ಮ ತಂದೆ ಜೊತೆಗೆ ಇರ್ತಿದ್ರು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಮಾಡ್ತಾ ಹೋದಾಗ ಅದು ಹುಟ್ಟಿದೆ ಅದನ್ನು ನಾನು ನೋಡಿದ ಅನುಭವ ನನಗೆ ಭಾಳ ಚೆನ್ನಾಗಿದೆ ಅದೇನೆಂದರೆ ಅದು ಟ್ಯಾಗೋರ್ರ ಕಥೆ ಮಾತ್ರ ಆ ಕಥೆಯಲ್ಲಿ ಏನು ಒಂಥರ ಹಾಗೆ ಅದನ್ನು ದೃಶ್ಯವಾಗಿ ವಿಭಜಿಸೋಕ್ಕೆ ಬರೋಂಗಿಲ್ಲ ಕಾರಂತರ ಏನು ಮಾಡಿದ್ರು ಅಂದರೆ ಅವ್ರಿಗೆ ಈ ಪಂಜರ ಕಟ್ಟೋದು ಅನ್ನೋದೇ ಒಂದು ದೃಶ್ಯ ಹಾಗೆ ಒಂದೊಂದು ಒಂದೊಂದು ಆ್ಯಕ್ಷನ್ನೇ ಆ ನಾಟ ಆ ಕಥೆಯಲ್ಲಿ ಬರುವ ಒಂದೊಂದು ಕ್ರಿಯೆಯನ್ನೇ ಒಂದೊಂದು ದೃಶ್ಯವಾಗಿ ಅವರು ವಿಸ್ತಾರ ಮಾಡಿದರು ಅದಕ್ಕೆ ತಕ್ಕಂಗೆ ಅವರು ಈ ದೃಶ್ಯಗಳನ್ನು ಬರೆಸ್ಕೊತ ಬರ್ಸ್ಕತಾ ಹೋದರು ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟಾಗಿ ಅವರಿಗೆ ಏನಿತ್ತು ಅಂತಂದರೆ ಈಗ ಒಂಥರ ಒಂದು ಈ ಸ್ಪೀಚಿನ ಮತ್ತು ವಾಯ್ಸಿನ ಕೆಲವು ಮ್ಯಾನರಿಸಮನ್ನು ಕೆಲವು ರೀತಿಯ ಮಾತಿನ ರೂಢಿಗಳನ್ನು ಅವರು ಬಳಸಿದರು ಉದಾಹರಣೆಗೆ ಅವರ ಅದರಲ್ಲಿ ಪ್ರಶಂಸಕರು ನಿಂದಕರು ಅಂತ ಎರಡು ತಂಡಗಳು ಬರ್ತಿತ್ತು ಪ್ರಶಂಸಕರು ನಿಂದಕರನ್ನ ರಾಜಭ್ರಷ್ಟ ಅಂತ ಬೈತಿದ್ರು ನಿಂದಕರು ಅವ್ರನ್ನ ಹೊಗಳಂ ಬಟ್ಟ ಅಂತ ಇವ್ರನ್ನ ಬೈತಿದ್ರು ಅವರು ಕಾರಂತರ ಹೆಂಗೆ ಅಂದರೆ ಅವರು ಆ ದೃಶ್ಯನ ಕಟ್ಟಕ್ಕೆ ಈ ರಾಜಭ್ರಷ್ಟ ಹೊಗಳಂ ಬಟ್ಟ ಈ ಎರಡು ಡೈಲಾಗ್ ಕಾರಂತರು ರೆಡಿ ಮಾಡಿಕೊಡ್ತಿದ್ರು ಅದಕ್ಕೆ ಒಂದ ಹಂಗೆ ಉಳಿದ ಡೈಲಾಗ್ಗಳನ್ನು ನಮ್ಮ ತಂದೆ ಬರ್ಕೊಡ್ತಿದ್ರು ಹಂಗೆ ಅದಂಥರ ಆ ಸ್ಕ್ರಿಪ್ಟು ಆ ಸಂದರ್ಭದಲ್ಲೇ ತಯಾರಾಗ್ತಾ ತಯಾರಾಗ್ತಾ ಹೋಗಿದ್ದು ಅರುವತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ತಂದೆಗೆ ಅವರೊಂದು ದೀರ್ಘವಾದ ಕಾಗದ ಬರದು ಅವರು ಎನ್ ಎಸ್ ಟಿ ಮುಗಿಸಿ ಇನ್ನೂ ಡೈಲಿಯಲ್ಲಿ ಕೆಲಸ ಇದ್ದ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಒಂದು ತಂಡ ಕಟ್ಟೋದಾದರೆ ಹೆಂಗಿರಬೇಕು ಆ ತಂಡದ ರೂಪುರೇಷೆಗಳು ಹೆಂಗಿರಬೇಕು ಆ ತಂಡದಲ್ಲಿ ಯಾರ್ಯಾರು ಇರಬೇಕು ಆ ತಂಡದಲ್ಲಿ ಯಾವ್ಯಾವ ರೀತಿ ನಾಟಕ ಮಾಡಬೇಕು ಅದು ಹೆಂಗೆ ಟ್ರಾವೆಲ್ ಮಾಡಬೇಕು ಅದರ ಅದನ್ನು ಈ ಕಂಪ್ನಿಯ ಥರ ಅದನ್ನು ಹೋದಲ್ಲೆಲ್ಲ ಥಿಯೇಟ್ರ್ಗಳನ್ನು ಕಟ್ಟೋದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದರು ಆ ಥಿಯೇಟ್ರಿನ ಸ್ಕೆಚ್ ಹೆಂಗಿರಬೇಕು ಅದರ ಉದ್ದ ಅಗಲ ಎತ್ತರ ಅಳತೆಗಳು ಹೆಂಗಿರಬೇಕು ಆಯಾಯ ಊರಿನಲ್ಲಿ ಅಲ್ಲಿ ಎಲ್ಲಿರಬೇಕು ಆ ತಂಡ ಆ ತಂಡದಲ್ಲಿ ಯಾವ್ಯಾವ ರೀತಿಯ ಜನ ಇರಬೇಕು ಅವ್ರ ನಾಟ್ಯಶಾಸ್ತ್ರದಲ್ಲಿ ಉದಾಹರಣೆಗೆ ಒಂದು ತಂಡದಲ್ಲಿ ಧೋಬಿ ಕೂಡ ಇರಬೇಕು ಅಂತ ನಾಟ್ಯಶಾಸ್ತ್ರದಲ್ಲಿದೆ ಕಾರಂತರ ತಂಡದಲ್ಲಿ ಕೂಡ ಒಬ್ಬ ಧೋಬಿ ಇರ್ತಾನೆ ಅದನ್ನು ಸೆಟ್ ಡಿಸೈನ್ ಮಾಡೋರು ಇರ್ತಾರೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋರು ಇರ್ತಾರೆ ನಟರು ಇರ್ತಾರೆ ಅವರಿಗೆ ಟ್ರೈನಿಂಗ್ ಮಾಡೋರು ಇರ್ತಾರೆ ನಾಟಕಕ್ಕೆ ನಾಟಕ ಬರೆಯೋದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ ಮ್ಯೂಸಿಕ್ನವರು ಇರ್ತಾರೆ ಸೊ ಈ ರೀತಿಯಲ್ಲಿ ಬಹಳ ಒಂದು ಒಂದು ರೀತಿಯ ಒಂದು ಭಾಳ ಒಂದು ದೊಡ್ಡ ಮುಂದಾಲೋಚನೆಯ ಒಂದು ಪ್ಲ್ಯಾನನ್ನು ಅವರು ಸುಮಾರು ಸುಮಾರೊಂದು ಹತ್ತಿಪ್ಪತ್ತು ಪುಟದ ಒಂದು ಕಾಗದದಲ್ಲಿ ಕೈ ಬರಹದಲ್ಲಿ ಬರೆದು ನಮ್ಮ ತಂದೆ ಕಳಿಸಿದ್ರು ನನಗನ್ಸಂಗೆ ಅದೊಂದು ಭಾಳ ಹಿಸ್ಟಾರಿಕಲ್ ಆದ ಡಾಕ್ಯುಮೆಂಟ್ ಆದರೆ ಇದನ್ನು ಹೇಳ್ತಿದ್ದಂಗೆ ಇನ್ನೊಂದು ವಿಷಯನೂ ಏನಂದರೆ ಕಾರಂತರು ಯಾವ ರೀತಿಯ ಒಂಥರ ಒಂದು ಕನಸುಗಾರಿಕೆ ಇತ್ತು ಅವರಿಗೆ ಕಟ್ಟುವ ಸಾಮರ್ಥ್ಯ ಅಷ್ಟರ ಮಟ್ಟಿಗೆ ಇರಲಿಲ್ಲ ಅವರು ಅದನ್ನು ಆಮೇಲೆ ಅವರೇ ಸ್ವತಃ ಇಲ್ಲಿ ಅನೇಕ ಸರಿ ನಮ್ಮ ಹತ್ರ ಅದನ್ನು ಪ್ರಸ್ತಾಪ ಮಾಡಿದ್ದಿದೆ ಏನು ಅಂತಂದರೆ ನೀವು ಒಂದು ಒಂದು ಆದರ್ಶವಾದ ಒಂದು ತಂಡವನ್ನು ಕಲ್ಪನೆ ಮಾಡ್ಕೊಳ್ಳೋ ಇದು ಬೇರೆ ಆದರೆ ವಾಸ್ತವದ ಇದರಲ್ಲಿ ಆ ಥರದ ಕಲ್ಪನೆಯನ್ನು ಕಟ್ಟಬೇಕು ಅಂತಂದರೆ ಅದಕ್ಕೆ ದುಡ್ಡು ಬೇಕಾಗತ್ತೆ ಅದಕ್ಕೆ ಬೇಕಾದ ರೀತಿಯ ಮ್ಯಾನೇಜ್ಮೆಂಟ್ ಬೇಕಾಗತ್ತೆ ಅದಕ್ಕೆ ನಾನಾ ರೀತಿಯ ಸ್ಟ್ರಕ್ಚರ್ಗಳು ಬೇಕಾಗತ್ತೆ ಅನೇಕ ರೀತಿಯ ಉಪಕರಣಗಳು ಬೇಕಾಗ್ತವೆ ಅವೆಲ್ಲವನ್ನು ಸಂಗ್ರಹ ಮಾಡಿ ಅವನ್ನೆಲ್ಲ ಒಟ್ಟು ಒಂದು ಒಂದು ಸಂಘಟನೆಯೊಳಗೆ ಕೂರಿಸಿದೆಯಲ್ಲ ಆ ಸಂಘಟನೆಯ ಕೆಲಸ ಕಾರಂತರಿಗೆ ಕಷ್ಟ ಅವರು ಇನ್ನೊಂದು ಕಾರಣ ಅವರು ಯಾವ ಊರಿನಲ್ಲೂ ಒಂದು ಕಡೆಗೆ ನಿಂತಲ್ಲಿ ನಿಲ್ಲದೆ ಒಂದು ಊರಿಂದ ಇನ್ನೊಂದು ಊರಿಗೆ ಓಡಾಡ್ತಾ ಇದ್ದವರಾದ್ರಿಂದ ಅವರು ಮೂಲತಃ ಈ ಥರದ ಒಂದು ಸಂಘಟನೆಯನ್ನು ರೂಢಿಸ್ಕೊಳ್ಳಿಲ್ಲ ಹಾಗಾಗಿನೇ ಅವರಿಗೆ ರಂಗಾಯಣ ಮತ್ತು ಮ ಭಾರತ್ ಭವನಗಳನ್ನು ಕಟ್ಟಿದರೂ ಕೂಡ ನನಗನ್ನಿಸೋ ಪ್ರಕಾರ ಅವರು ಯಾವ ಒಂದು ಆದರ್ಶ ತಂಡವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರೋ ಆ ತಂಡವನ್ನು ಅವರಿಗೆ ಕಟ್ಟಕ್ಕೆ ಆಗಲಿಲ್ಲ ಅಂತ ನನಗನ್ನಿಸ್ತದೆ ಆ ಕಾಗದ ಅದರ ಕನಸುಗಾರಿಕೆಗಾಗಿ ಬಹಳ ಇಂಪ್ರೆಸ್ ಆಗಿತ್ತು ಅಂದರೆ ಎಂಥ ಒಂದು ಅದ್ಭುತವಾದ ಕನಸಿದೆ ಈ ಕಾಗದದಲ್ಲಿ ಇದ್ದ ಆದರೆ ನಮ್ಮ ತಂದೆ ಕಾರಂತರಿಗಿಂತ ಸಂಪೂರ್ಣ ಒಂಥರ ವಿರುದ್ಧ ವ್ಯಕ್ತಿತ್ವ ಇದ್ದವರು ಅಂದರೆ ಅವರು ಪೂರ್ಣ ಈ ಸಂಘಟನೆಯಲ್ಲೇ ತಮ್ಮ ಕಾಲುಗಳನ್ನು ಇಟ್ಕೊಂಡವರು ಅವರಿಗೆ ಕನಸುಗಾರಿಕೆಗಿಂತ ಅದರ ಅದು ವಾಸ್ತವಿಕವಾಗಿ ಅದರ ಪ್ರಾಕ್ಟಿಕಲ್ ಅಂಶ ಇದೆಯಲ್ಲ ಇದನ್ನು ಕಟ್ಟಕ್ಕೆ ಸಾಧ್ವಿದೆಯೇ ಸಾಧ್ವಿದ್ರೆ ಹೆಂಗೆ ಕಟ್ಬೋದು ಇದನ್ನು ಕಟ್ಟಿದರೆ ಎಷ್ಟು ಖರ್ಚು ಬರ್ತದೆ ಇದನ್ನು ನಡೆಸೋದು ಹೆಂಗೆ ಏನೇನು ತಾಪತ್ರಯ ಬರ್ಬೋದು ಈ ಸಮಸ್ಯೆಗಳ ಗೊತ್ತಿದ್ದರಿಂದ ಸ್ವಲ್ಪ ಮಟ್ಟಿಗೆ ಈ ಕಾಗದ ಒಂಚೂರು ಇಂಪ್ರಾಕ್ಟಿಕಲ್ ಆದ ಒಂದು ಕನಸು ಅಂತ ನಮ್ಮ ತಂದೆ ಅದಕ್ಕೆ ರಿಯಾಕ್ಟ್ ಮಾಡಿದ್ದೆ ನಾನು ನಾನು ಹೇಳ್ದಂಗೆ ಪಂಜರ ಶಾಲೆ ನಾಟಕವನ್ನು ಕಟ್ಟುವಾಗಲೇ ಕಾರಂತರು ಒಂದು ರೀತಿಯಲ್ಲಿ ನೀನಾಸಂ ಮುಂದೆ ಯಾವ ರೀತಿಯಲ್ಲಿ ಬೆಳಿಬೋದು ಅನ್ನೋದರ ಒಂದು ನೀಲ ನಕ್ಷೆಯನ್ನು ಆ ನಾಟಕ ಕಟ್ಟೋದ್ರ ಮೂಲಕನೇ ನೀನಾಸಮಕ್ಕೆ ಹಾಕ್ಕೊಟ್ಟಿದ್ದಾರೆ ಆದರೆ ಕಾರಂತರ ಎಲ್ಲ ಕಟ್ಟುವಿಕೆಯ ಕೆಲಸಗಳು ಮುಖ್ಯವಾಗಿ ಅವರ ಒಂದು ಅವರ ಒಂದು ಐಡಿಯಾದಲ್ಲಿ ನಡೀತಿತ್ತು ಅವರ ಒಂದು ಮಾನಸಿಕ ಲೆವೆಲ್ನಲ್ಲಿ ಅದನ್ನೆಲ್ಲ ಕಟ್ತಿದ್ರು ಒಂದು ಕನಸುಗಾರಿಕೆಯಲ್ಲಿ ಎಲ್ಲವನ್ನು ಕಟ್ತಿದ್ರು ಆದರೆ ನೀನಾಸಮ್ಮಲ್ಲಿ ಏನು ಅಂತಂದರೆ ನೀನಾಸಮ್ ಆಪರೇಟ್ ಇರೋ ಸ್ವಲ್ಪ ಬೇರೆ ರೀತಿಯಲ್ಲಿ ಅದು ಹೆಂಗೆ ಅಂದರೆ ಇವತ್ತಿನ ವಾಸ್ತವ ಹೇಗಿದೆ ಅದಕ್ಕೆ ಹೊಂದುವ ಹಾಗೆ ಹಾಗೆ ಮಾಡ್ಬೋದು ಅಂತ ಈಗ ಉದಾಹರಣೆಗೆ ನಾವು ರೆಪೊರಿಟರಿ ಮಾಡೋ ಹೊತ್ತಿಗೆ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಆದರ್ಶವಾದ ರೆಪೊರಿಟರಿ ಹೆಂಗಿರಬೇಕು ಅನ್ನೋಕ್ಕಿಂತಲೂ ಯಾವ ರೀತಿ ರೆಪರಿಟ್ರಿ ಮಾಡಿದರೆ ನಡೆಯಕ್ಕೆ ಸಾಧ್ಯ ಅನ್ನೋದು ಅದು ನಮ್ಗೆ ಹೆಚ್ಚು ಇಂಪಾರ್ಟೆಂಟ್ ಆದ ಆಸ್ಪೆಕ್ಟ್ ಆಯಿತು ಆದರೆ ಹಂಗಿದ್ದಾಗ ಕೂಡ ನೀವು ಕೆಲವು ರೀತಿಯ ಆದರ್ಶದ ಕಲ್ಪನೆಗಳನ್ನು ಇಟ್ಕೋಬೇಕಾಗತ್ತೆ ಆದರ್ಶದ ಕಲ್ಪನೆಗಳನ್ನು ಇಟ್ಕೊಳ್ಳದೆ ಯಾವ ರೀತಿಯ ಕಟ್ಟಡವೂ ಕಷ್ಟ ಆದರೆ ನೀವು ವಾಸ್ತವದಲ್ಲಿ ಈ ವಾಸ್ತವದಲ್ಲಿ ಯಾವ ರೀತಿಯ ಸಂಸ್ಥೆ ಕಟ್ಟಿದರೆ ಅದು ನಡೀತದೆ ಅಂತನ್ನುವ ಒಂದು ಪ್ರಾಕ್ಟಿಕಲ್ ಸೆನ್ಸ್ ಇದೆಯಲ್ಲ ಅದು ಕೂಡ ಭಾಳ ಇಂಪಾರ್ಟೆಂಟ್ ಸಮಿನ ಓದ್ತಿದ್ದು ಜಾಸ್ತಿ ಯಾವ ರೀತಿಯ ರೆಪರಿಟ್ರಿಯನ್ನು ಕಟ್ಟಿದರೆ ನಡೀತದೆ ಅಂತ ಅದಕ್ಕೋಸ್ಕರನೇ ನಾವು ಈ ಸಂಸ್ಥೆಯನ್ನು ಎಷ್ಟು ಸಾಧ್ಯವಾದಷ್ಟು ಸಣ್ಣದಾಗ ಕಟ್ಟಬೇಕು ಇದರ ಎಕ್ಸ್ಪೆನ್ಸ್ ಆದಷ್ಟು ಕಡಿಮೆ ಇರಬೇಕು ಸಣ್ಣ ಊರುಗಳಿಗೆ ಇದು ಶೋ ಮಾಡಿದರೆ ದುಡ್ಡು ಕೂಡ ಹಂಗಿರಬೇಕು ಈಗ ನಾವು ಒಂದು ನಾಟಕ ತಯಾರು ಮಾಡಿ ಒಂದು ಊರಿಗೆ ಈ ನಾಟಕ ಮಾಡ್ಸೋದಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿದರೆ ಯಾವ ಊರಲ್ಲೂ ಇದನ್ನು ಮಾಡ್ಸೋಕ್ಕಾಗೋದಿಲ್ಲ ಯಾವುದೋ ಬೆಂಗಳೂರು ಡೆಲ್ಲಿ ಬೊಂಬಾಯ್ ಈ ಥರದ ಕೆಲವು ಊರು ಬಿಟ್ಟರೆ ಸಣ್ಣ ಸಣ್ಣ ಊರುಗಳಲ್ಲಿ ಇದನ್ನು ಮಾಡ್ಸೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಸಣ್ಣ ಊರಲ್ಲಿ ನಮ್ಮ ನಾಟಕ ಮಾಡ್ಸೋ ಹಂಗಿರ್ಬೇಕು ಅಂತಂದರೆ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಒಳಗಡೆಗೆ ಕೂಡ ಹಂಗಿರಬೇಕು ಆ ಹದಿನೈದು ಸಾವಿರ ರೂಪಾಯಿ ಅವ್ರು ಕೂಡ ಹಂಗಿರಬೇಕು ಅಂದರೆ ನಮ್ಮ ಇನ್ವೆಸ್ಟ್ಮೆಂಟು ಅಷ್ಟೇ ಕಡಿಮೆ ಇರಬೇಕು ಆ ಲೆವೆಲ್ನಲ್ಲಿ ನಾವು ಒಂಥರ ಒಂದು ಬಜೆಟನ್ನು ರಿವರ್ಸಾಗಿ ಪ್ಲ್ಯಾನ್ ಮಾಡಿ ನಾವು ಈ ತಂಡವನ್ನು ಕಟ್ಟಿದ್ದು ಆ ದೃಷ್ಟಿಯಿಂದ ಒಂದು ಲೆವೆಲಲ್ಲಿ ಕಾರಂತರ ಒಂದು ಆದರ್ಶವನ್ನು ಹಂಚಿಕೊಂಡಿರೋದ್ರಲ್ಲಿ ಅದು ಪಾಲುದಾರಿಕೆ ಇದೆ ಆದರೆ ವಾಸ್ತವದ ನೆಲೆಯಲ್ಲಿ ಅದು ಕಾರಂತರ ಕನಸಿಗಿಂತ ಬಹಳ ಭಿನ್ನವಾಗಿ ಕೂಡ ಇದೆ ಕಾರಂತರಿಗೆ ಹೆಗ್ಗೋಡು ಯಾಕೆ ಬಹಳ ಪ್ರಿಯವಾಗಿತ್ತು ಅಂತ ಅನಿಸೋದಕ್ಕೆ ನನಗನ್ಸೋದು ಒಂದು ಎರಡು ಮೂರು ಕಾರಣ ಒಂದು ಕಾರಂತರು ತುಂಬ ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡ್ತಾ ಇರೋರು ಆಮೇಲೆ ತುಂಬ ಜನ ಅವ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಿದ್ರು ಯಾವಾಗಲೂ ಒಂಥರ ಸಂಪರ್ಕದಲ್ಲಿ ಓಡಾಟದಲ್ಲಿ ಅವರು ಇದ್ದಿದ್ದರಿಂದ ಅವರಿಗೆ ಅನೇಕ ಊರುಗಳಲ್ಲಿ ಅವರಿಗೆ ಒಂದು ರೀತಿಯ ಒಂದು ಗಮನ ಕೇಂದ್ರೀಕರಣವೇ ಸಾಧ್ಯ ಆಗ್ತಿಲ್ಲ ಕಾನ್ಸಂಟ್ರೇಷನ್ನೇ ಸಾಧ್ಯವಾಗದೇ ಇರುವಂಥ ಸ್ಥಿತಿ ಬಂದಿತ್ತು ಅವರು ಹೆಗ್ಗೋಡಿಗೆ ಬಂದರೆ ಒಂದು ರೀತಿಯಿಂದ ಒಂಥರ ಇಡೀ ಜಗತ್ತಿನಿಂದ ಕಟ್ ಆಫ್ ಆಗಿದ್ದ ಒಂದು ಸ್ಥಿತಿ ಇದ್ದಿದ್ದರಿಂದ ಈಗ ಉದಾಹರಣೆಗೆ ಅವರು ಇಲ್ಲಿ ಸದಾರಮ್ಯ ನಾಟಕ ಮಾಡಿಸ್ತಾ ಇದ್ದಾಗ ಭೋಪಾಲ್ನ ಕೇಸ್ ನಡೀತಾ ಇತ್ತು ಆದರೂ ಕೂಡ ಸದಾ ಮೇ ನಾಟಕವನ್ನು ಇಲ್ಲಿ ಭಾಳ ಆರಾಮಾಗಿ ಮಾಡ್ಸಿದ್ರು ಅವರು ಮಧ್ಯೆ ಎರಡು ಸರಿ ಹೋಗಿ ಬಂದರು ಹೋಗಿ ಬಂದರೂ ಕೂಡ ಆ ನಾಟಕದಕ್ಕೇನು ತೊಂದರೆ ಆಗಲಿಲ್ಲ ಯಾಕೆಂದರೆ ಈ ಊರಿಗೆ ಬಂದ ಮೇಲೆ ಅವ್ರಿಗೆ ಒಂದು ರೀತಿಯ ಕಾನ್ಸಂಟ್ರೇಷನ್ನು ಬೇರೆ ಯಾವ ರೀತಿಯ ಡಿಸ್ಟ್ರಾಕ್ಷನ್ ಇಲ್ಲದೆ ಇರುವ ಒಂದು ಅಟ್ಮಾಸ್ಫಿಯರು ಸಿಕ್ತಿತ್ತು ಎರಡನೇದಾಗಿ ನಮ್ಮ ತಂದೆ ಇಲ್ಲಿ ಯಾವಾಗಲೂ ಜೊತೆಗೆ ಇರ್ತಾ ಇದ್ದಿದ್ದರಿಂದ ಅವ್ರ ಜೊತೆಗೆ ಯಾವಾಗಲೂ ಇವರು ಅದರ ಲಿಟ್ರರಿ ಆ್ಯಸ್ಪೆಕ್ಟ್ ಬಗ್ಗೆ ಅದರ ಥಿಯರಿಟಿಕಲ್ ಆದ ಆಸ್ಪೆಕ್ಟ್ಸ್ ಬಗ್ಗೆ ಅದರ ಡ್ರಮೆಟರ್ಜಿಕಲ್ ಆದ ವಿಚಾರಗಳ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇದ್ದಿದ್ದರಿಂದ ಅವರು ಎಲ್ಲ ಐಡಿಯಾಗಳನ್ನು ಅವರೊಂಥರ ಹೇಳಿ ಅದರಿಂದ ಅದರ ರಿಫ್ಲೆಕ್ಷನನ್ನು ಪಡೆದು ಮಾಡ್ಬೋದಾಗಿತ್ತು ಅಥವಾ ಏನೋ ಒಂದು ಮಾಡಿದ ತಕ್ಷಣ ಯಾರೋ ಒಬ್ಬರು ನೋಡಿ ಇದು ಹಿಂಗಿಲ್ಲ ಅಂತ ಹೇಳಿದ್ರೆ ಅದನ್ನು ಸರಿ ಮಾಡೋದಕ್ಕೆ ಅವಕಾಶ ಇತ್ತು ಸೊ ಹಂಗಾಗಿ ಅವ್ರಿಗೆ ಒಂಥರ ಇದು ಲ್ಯಾಬೊರೇಟ್ರಿ ರೀತಿಯಲ್ಲಿ ಅವರಿಗೆ ಈ ಊರು ಕೆಲಸ ಮಾಡಿದ್ದರಿಂದ ಕೂಡ ತುಂಬ ಇಷ್ಟ ಆಗಿದೆ ಅಂತ ನನಗನ್ಸುತ್ತೆ ಆಮೇಲೆ ಕಾರಂತರ ಕೆಲಸದ ಇದರೇನು ಅಂದರೆ ಅವರು ಒಂಥರ ಏಕಾಂತದಲ್ಲಿ ಹಾರ್ಮೋನಿಯಮ್ಮನ್ನು ಇಟ್ಕೊಂಡು ಹಾರ್ಮೋನಿಯಮ್ಮಿನ ಸ್ವರಗಳ ಮೂಲಕನೇ ನಾಟಕದ ದೃಶ್ಯಗಳನ್ನು ಕೂಡ ಅವ್ರಿಗೂ ಕಲ್ಪನೆ ಮಾಡ್ಕ ಮಾಡ್ಕೊಳ್ತಾ ಹೋಗೋರು ಸೊ ಈ ಊರು ಈ ಊರಿನ ರಾತ್ರಿ ಒಂಥರ ನೀರವತೆ ಇವೆಲ್ಲವೂ ಕಾರಂತರ ಆ ಥರದ ಒಂದು ಕ್ರಿಯೇಟಿವಿಟಿಗೆ ತುಂಬ ಸಹಕಾರಿಯಾಗಿದೆ ಅಂತ ನನ್ನ ಊಹೆ ಎಷ್ಟೊತ್ತಿಗೋ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮೂರು ಗಂಟೆಗೆ ಎಲ್ಲ ಎದ್ದು ಹಾರ್ಮೋನಿಯಂ ಬಾರಿಸ್ತಾ ಕೂತಿರ್ತಿದ್ರು ಈ ಊರಿನಲ್ಲಿ ಅದು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುವ ಇದಿರಲಿಲ್ಲ ಯಾರೂ ನೋಟಿಸ್ ಕೂಡ ಮಾಡ್ತಿರಲಿಲ್ಲ ಅಂಥ ಸಂದರ್ಭಗಳಲ್ಲಿ ಅವರಿಗೆ ಗೋಕುಲ ನಿರ್ಗಮನದ ಯಾವ್ಯಾವುದು ಹೊಸ ಹೊಸ ಟ್ಯೂನುಗಳು ಹೊಸ ಹೊಸ ದೃಶ್ಯಗಳು ಅವರಿಗೆ ಹೊಳೆದಿದ್ದಾವೆ ಗೋಕುಲ ನಿರ್ಗಮನ ಫಸ್ಟಿಗೆ ನಮ್ಮ ತಂದೆ ಅವರಿಗೊಂದು ಕಾಗದ ಬರೆದು ಗೋಕುಲ್ ನಿರ್ಗಮನ ಅಂತ ಒಂದು ನಾಟಕ ನನಗೆ ಬಹಳ ಆಸಕ್ತಿ ಹುಟ್ಟಿಸಿದೆ ಇವತ್ತಿನ ಕಾಲಕ್ಕೆ ಭಾಳ ಮುಖ್ಯವಾದ ನಾಟಕ ಅಂತ ಅವ್ರಿಗೊಂದು ಕಾಗದ ಬರೆದ್ರು ಆವಾಗ ಅವರು ಗೋಕುಲ್ ನಿರ್ಗಮನ ನಾನು ಮಾಡ್ತೇನೆ ಅಂತ ಒಪ್ಕೊಂಡ್ರು ಆಮೇಲೆ ಅವರು ಇಲ್ಲಿಗೆ ಬರೋ ತನಕ ಇದು ಕಾರಂತರ ಈ ಪ್ರ ಗೋಕುಲ್ ನಿರ್ಗಮನಕ್ಕೆ ಅಂತಲ್ಲ ಅವರು ಯಾವ ನಾಟಕ ಮಾಡಿಸೋದಾದರೂ ಒಂಥರ ಒಂದು ನಾಟಕ ಮಾಡಿಸೋದಕ್ಕೆ ಮುಂಚೆಯೇ ಅದರ ಸೆಟ್ ಹೆಂಗಿರಬೇಕು ಕಾಸ್ಟ್ಯೂಮ್ ಇರಬೇಕು ಮೂಮೆಂಟ್ ಏನು ಮಾಡಬೇಕು ಡಿಸೈನ್ ಹೆಂಗಿರಬೇಕು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬರೋದಿಲ್ಲ ಅವ್ರು ಒಂಥರ ಆ ಸ್ಕ್ರಿಪ್ಟನ್ನು ಪ್ರೇ ಈ ನಟರ ಜೊತೆಗೆ ಓದ್ತಾ ಓದ್ತಾ ಓದ್ತಾನೆ ಆ ಪ್ರೋಸೆಸ್ಸಲ್ಲಿ ಫಸ್ಟ್ ಮ್ಯೂಸಿಕ್ ಮಾಡ್ಕೋತಾರೆ ಮ್ಯೂಸಿಕ್ಕಿನ ಜೊತೆ ಜೊತೆಗೆ ಉಳಿದಿದ್ದನ್ನೆಲ್ಲ ಕಟ್ತಾ ಹೋಗ್ತಾರೆ ಹಾಗೆಯೇ ಗೋಕುಲ ನಿರ್ಗಮನ ಇಲ್ಲಿ ಬಂದು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಾಗ ಅದೊಂದು ಭಾಳ ದೊಡ್ಡ ಪ್ರೊಡಕ್ಷನ್ ಆಗ್ತದೆ ಅಂತ ಅವರಿಗೂ ಅನಿಸಿರ್ಲಿಲ್ಲ ನಮಗೂ ಅನಿಸಿರ್ಲಿಲ್ಲ ಅವರು ಕಾರಂತರು ಮ್ಯೂಸಿಕ್ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು ಇದರಲ್ಲಿ ಸಂಪೂರ್ಣ ಮ್ಯೂಸಿಕ್ ಇದ್ದಿದ್ದರಿಂದ ಕಾರಂತರೇ ಇಂದು ಮಾಡಿಸ್ಬೋದು ಅಂತ ನಮಗೆ ಇದಿತ್ತು ಆದರೆ ಇದನ್ನು ಮಾಡ್ತಾ ಮಾಡ್ತಾ ಕಾರಂತರಿಗೆ ನಿಧಾನವಾಗಿ ಆ ಗೋಕುಲ ನಿರ್ಗಮನದ ಕಥೆ ಒಂಥರ ಒಂದು ಬೇರೆ ರೀತಿಯ ಒಂದು ಧ್ವನಿಗಳನ್ನು ಕೊಡೋದಕ್ಕೆ ಶುರುವಾಯಿತು ಅಂತ ನನಗನ್ನಿಸ್ತದೆ ನನ್ನ ನಾನಿದನ್ನು ಬೇರೆ ಕಡೆ ಬರೆದಿದ್ದೇನೆ ನನ್ನ ಒಂದು ಊಹೆ ಏನು ಅಂತಂದರೆ ಪರ್ಸನಲಿ ಕಾರಂತರೂ ಕೂಡ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ ಈ ಕೃಷ್ಣನಂಗೆ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ ಆಮೇಲೆ ಪರಿಸ್ಥಿತಿಯ ಒತ್ತಡದಿಂದ ಅಲ್ಲಿಂದ ಒಂದು ನಗರಕ್ಕೆ ವಲಸೆ ಹೋಗಿ ಅದು ಅರ್ಧರಾತ್ರಿಯ ಹೊತ್ತಿಗೆ ವಲಸೆ ಹೋಗಿ ಆಮೇಲೆ ಅಲ್ಲಿ ಬಹಳ ದೊಡ್ಡವರಾಗಿ ಈ ಕೃಷ್ಣನ ಜೀವನದಲ್ಲಿ ಹೆಂಗಾಯಿತೋ ಹಂಗೇನೆ ಕಾರಂತರು ಕೂಡ ಅಲ್ಲಿ ಒಂದು ಮಹಾನಗರದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಆಮೇಲೆ ಲೋಕಪ್ರಸಿದ್ಧರಾಗುವ ಒಂದು ಕಥೆ ಏನಿದೆ ಅದು ಗೋಕುಲ ನಿರ್ಗಮನದ ಕಥೆಯೂ ಹೌದು ಕಾರಂತರ ಕಥೆಯೂ ಕೂಡ ಒಂದು ಲೆವೆಲಲ್ಲಿ ಹೌದು ಬಹುಶಃ ಈ ಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ಕಾರಂತರಿಗೆ ತಮ್ಮ ಆ ಥರದ ವೈಯಕ್ತಿಕ ಜೀವನದ ನೆನಪುಗಳದು ಇದನ್ನು ತುಂಬ ಪ್ರಜ್ಞಾಪೂರ್ವಕವಾಗಿ ಅವರು ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಅವ್ರಿಗೆ ಅಪ್ರಜ್ಞಾಪೂರ್ವಕವಾಗಿ ಈ ಥರದ ಯೋಚನೆಗಳು ಬಂದಿರೋದ್ರಿಂದಲೇ ಬಹುಶಃ ಗೋಕುಲ ನಿರ್ಗಮನ ಅನ್ನೋದು ಅವರ ಒಂದು ಅತ್ಯುತ್ತಮ ರಂಗ ಸೃಷ್ಟಿಗಳಲ್ಲಿ ಒಂದಾಗುವ ಸಾಧ್ಯತೆ ಬ ಹುಟ್ಟಿತು ಅಂತ ನನಗನ್ಸ್ ಕಾರಂತರು ಒಟ್ಟು ಒಂಥರ ಕಾರಂತರ ಕಾಂಟ್ರಿಬ್ಯೂಷನ್ ಯಾವ ಥರದ್ದು ಅಂತ ನೀವು ಕರ್ನಾಟಕದಲ್ಲಿ ಬೇಕಾದರೂ ನೋಡಿ ಅಥವಾ ಹೊರಗಡೆ ಬೇಕಾದ್ರೂ ನೋಡಿ ನನಗನ್ಸೋದು ನೀವು ಭಾಳ ಅದ್ಭುತವಾದ ಪ್ರಯೋಗಗಳಿಗಾಗಿ ಕಾರಂತರ ನೆನಪಿರ್ತಾರೆ ಅಂತ ನನಗನ್ನಿಸೋದಿಲ್ಲ ಅದ್ಭುತವಾದ ಪ್ರಯೋಗಗಳನ್ನು ಮಾಡಿದ್ದಾರೆ ಅಪರೂಪಕ್ಕೆ ಒಂದೊಂದು ಒಂದೊಂದು ಭಾಳ ಒಳ್ಳೆಯ ಪ್ರಯೋಗಗಳನ್ನು ಮಾಡಿದ್ದಾರೆ ಅವರು ಒಳ್ಳೆಯ ನಾಟಕಗಳನ್ನು ಮಾಡಿಸಿಲ್ಲ ಅಂತ ನಾನು ಹೇಳ್ತಿರೋದಿಲ್ಲ ಆದರೆ ಕಾರಂತರ ವ್ಯಕ್ತಿತ್ವದ ಒಂದು ನೆನಪುಳಿಯೋ ಅಂಶ ಯಾವುದು ಅಂದರೆ ಅವರು ಅದ್ಭುತವಾದ ಪ್ರೊಡಕ್ಷನ್ಗಳಲ್ಲ ಅವರು ಒಂಥರ ಒಂದೊಂದು ಊರಿನಲ್ಲಿ ಒಂಥರ ಒಂದು ರಂಗಭೂಮಿಯ ಬಗ್ಗೆ ಒಂದು ಪ್ರೀತಿಯನ್ನು ಹುಟ್ಟಿಸೋದಿದೆಯಲ್ಲ ಆ ಪ್ರೀತಿಯನ್ನು ಹುಟ್ಟಿಸಿ ಆ ಊರಿನಲ್ಲಿ ಒಂದು ರಂಗಭೂಮಿ ಹುಚ್ಚಿ ಹಿಡಿಸಿ ಅಲ್ಲಿ ಇನ್ನು ಎಷ್ಟೋ ವರ್ಷಗಳ ಕಾಲ ರಂಗಭೂಮಿ ಸತತವಾಗಿ ನಡೀತಾ ಇರುವಂತಹ ಒಂದು ಒಂದು ವಾತಾವರಣವನ್ನು ನಿರ್ಮಿಸುವ ಕೆಲಸ ಇದೆಯಲ್ಲ ಅದನ್ನು ಕಾರಂತರು ಭಾಳ ಚೆನ್ನಾಗಿ ಮಾಡಿದ್ದಾನೆ ಅವರು ಉಡುಪಿಯಲ್ಲಿ ಕೆಲಸ ಮಾಡಿದ್ದಾರೆ ಉಡುಪಿಯಲ್ಲಿ ಆ ಥರದ ವಾತಾವರಣ ನಿರ್ಮಾಣ ಆಯಿತು ಹೆಗ್ಗೋಡಲ್ಲಿ ಮಾಡಿದ್ದಾರೆ ಹೆಗ್ಗೋಡಲ್ಲಿ ಆ ಥರದ ವಾತಾವರಣ ಆಯಿತು ಡೆಲ್ಲಿಯಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ದಾರೆ ಭೋಪಾಲ್ನಲ್ಲಿ ಮಾಡಿದ್ದಾರೆ ಇನ್ನೂ ಅನೇಕ ಊರುಗಳಲ್ಲಿ ಮಾಡಿದ್ದಾರೆ ಅವರು ಮಾಡಿದ ಊರುಗಳಲ್ಲೆಲ್ಲ ಆ ರೀತಿಯ ಒಂದು ಒಂದು ಆಫ್ಟರ್ ಇಫೆಕ್ಟ್ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡಿದೆ ನಮಗೆ ಕಾರಂತರ ಒಂದು ಬಹಳ ಮುಖ್ಯವಾದ ಕಾಂಟ್ರಿಬ್ಯೂಷನ್ನು ಅವರು ಒಂಥರ ಈ ಥರದ ಒಂದು ರಂಗ ಸಂಸ್ಕೃತಿಯನ್ನು ರಂಗ ಸಂಸ್ಕೃತಿ ಹುಟ್ಟುವುದಕ್ಕೆ ಬೇಕಾಗುವ ಒಂದು 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 ವೇದಿಕೆಯನ್ನು ಎಲ್ಲ ಊರುಗಳಲ್ಲಿ ಅವರು ಏನು ನಿರ್ಮಾಣ ಮಾಡಿದ್ರು ಅದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗನಿಸ್ತದೆ